ಸಿನಿಮಾ ಕತೆ ಯಾವಾಗ್ಲೂ ಕಲಾವಿದರು ಕೇಳುವಾಗ ತುಂಬಾ ಒಂದು ಸ್ವಾರ್ಥತೆಯಿಂದಾನೇ ಒಂದು ಸಿನಿಮಾ ಒಪ್ಕೊಳ್ತೀವಿ. ಕತೆ ಕೇಳುವಾಗ ನನ್ನ ಪಾತ್ರನೆಲ್ಲ ಹೇಳುವಾಗ ಡೈರೆಕ್ಟರ್ ಎಕ್ಸೈಟ್ಮೆಂಟ್ ನೋಡಿದ್ರೆ ನಾನು ಬಹುಶಃ ಈ ಪಾತ್ರನ ಒಪ್ಕೊಂಡ್ಬಿಟ್ರೆ ನನಗೆ ರಿಸ್ಕ್ ಅಂತ ನನಗೆ ಅನಿಸ್ತಾ ಇತ್ತು. ಆದರೂ ಕೂಡ ಒಂಥರ ಕಲಾವಿದರಿಗೆ ರಿಸ್ಕ್ನ ಫೇಸ್ ಮಾಡೋದು ಒಂಥರ ಇಷ್ಟ ಅಲ್ವಾ, ಹಾಗಾಗಿ ಸಿನಿಮಾ ಒಪ್ಕೊಂಡೆ. ಪಾತ್ರದ ಬಗ್ಗೆ ಎಲ್ಲ ಹೇಳಿದ್ರು, ಸಿನಿಮಾ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಫಸ್ಟ್ ಡೇನಲ್ಲಿ ನನಗೆ ನಿಜ ಅನಿಸಿದ್ದು, ನನಗೆ ಕತೆ ಕೇಳುವಾಗ ರಿಸ್ಕು ಅಂತ ಅಂದ್ಕೊಂಡಿದ್ನಲ್ಲ ಅದಕ್ಕೆ ನನಗೆ ನಿಜ ಆಗಿದ್ದು ಡೈರೆಕ್ಟರ್ ನನಗೆ ಆ್ಯಕ್ಟ್ ಮಾಡಿ ತೋರಿಸಿದಾಗ. ಪ್ರತಿ ಸಿನಿಮಾದಲ್ಲಿ ಯಾರಾದರೂ ನನಗೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಕ್ರೆಡಿಟ್ ನನಗೆ ಹೋಗಬೇಕಾಗಿತ್ತು. ಆದರೆ ಇದು ಒಂದೇ ಸಿನಿಮಾ, ನನ್ನ ಇಡೀ ಚಿತ್ರ ಜೀವನದಲ್ಲಿ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಥವಾ ಅಲ್ಲಿ ಏನೇ ಮಾಡಿದರೂ ಅದ್ರ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ಗೆ ಹೋಗಬೇಕು. ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ದಂಗೆ ನಾನು ಮಾಡಿರೋದಷ್ಟೇ. ಅದು ಪ್ರಮೋದ್ ಅವ್ರಿಗೆ ಗೊತ್ತು, ಅವ್ರ ಪರಿಸ್ಥಿತಿನೂ ಅದೇ. ಅವರ ಇನ್ವಾಲ್ವ್ಮೆಂಟ್ ಈ ಸಿನಿಮಾದಲ್ಲಿ ಅಷ್ಟಿತ್ತು, ಅದೊಂಥರ ಖುಷಿ ಆಗುತ್ತೆ ನಮಗೆ. ನಮ್ಮನ್ನು ಮೊದಲನೇ ಸಿನಿಮಾಗಳಿಂದ ಇವತ್ತಿನವರೆಗೂ 160-170 ಸಿನಿಮಾದವರೆಗೂ ನಮ್ಮನ್ನು ತಿದ್ದಿ ತೀಡಿದವರೇ ನಿರ್ದೇಶಕರು. ಪ್ರತಿಯೊಬ್ಬರ ನಿರ್ದೇಶಕರ ಐಡಿಯಾಗಳೇ ಬೇರೆ, ಅವರ ಆಲೋಚನೆ ಬೇರೆ. ಅವರು ಆ ಸಿನಿಮಾವನ್ನು ಹೇಗೆ ಈ ತೆರೆ ಮೇಲೆ ಬರಬೇಕು ಅಂತ ಆಸೆ ಪಡ್ತಾರೋ ಹಾಗೆ ನಾವು ಅಭಿನಯಿಸೋದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಅವ್ರ ಎನರ್ಜಿಗೆ ಬಹುಶಃ ನಾವ್ಯಾರು ಮ್ಯಾಚ್ ಮಾಡೋಕ್ಕಾಗ್ತಿರಲ್ಲ, ಅಷ್ಟೊಂದು ಎನರ್ಜಿ. ಕೋರಿಯೋಗ್ರಾಫರ್ ಅಂತ ಎಲ್ಲ ಸುಮ್ಮನೆ ಸುಳ್ಳು ಹೇಳಿದ್ದು, ಡ್ಯಾನ್ಸ್ ಎಲ್ಲ ಮಾಡಿದ್ದು ಅವರೇ, ಡ್ಯಾನ್ಸ್ ಮಾಡಿ ತೋರಿಸಿದ್ದು ಅವರೇ. ನಿಮಗೆ ಒಂದು ಸಣ್ಣ ಜಲಕ್ಕೆ ಇವತ್ತು ಗೊತ್ತಿರ್ಬೋದು, ಪಾಪ ಆ್ಯಂಕರ್ ಸುಮ್ಮನೆ ನಿಂತಿದ್ದಾಳೆ, ಆ್ಯಂಕರಿಂಗು ಅವರೇ ಮಾಡಿದ್ದು. ಅದೇ ಥರ ಇಡೀ ಸಿನಿಮಾದಲ್ಲಿ ಫೋಟೋಗ್ರಫಿ, ಡೈಲಾಗು, ಆ್ಯಕ್ಟಿಂಗು, ಪ್ರೊಡ್ಯೂಸಿಂಗ್ ಮಾಡಲಿಲ್ಲ ಅನ್ಸುತ್ತೆ. ಭಾಗ ಇದ್ದೀರಿ ನೋಡಿ, ಆಲ್ ರೌಂಡರ್ ಡೈರೆಕ್ಟರ್ ಒಬ್ಬರೇನೆ ಈ ಸಿನಿಮಾದಲ್ಲಿ. ನನಗೆ ಎಲ್ಲಾರು ಆಡಿಯೋ ರಿಲೀಸ್ ಆಗಿದೆ, ನಿರ್ದೇಶಕರು ಯುವಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಿಯಾ ಅವರು. ಆಮೇಲೆ ಎಲ್ಲರೂ ಕೂಡ ನಂಬರ್ 13 ಬಗ್ಗೆ ಮಾತಾಡ್ತಾರೆ. ಬಹುಶಃ ನನಗೆ ಈ ನ್ಯೂಮರಾಲಜಿಗಿಂತ ಅವರಲ್ಲಿರುವಂಥ ಅರ್ಹತೆ ಮೇಲೆ ತುಂಬ ನಂಬಿಕೆ ಇದೆ ನನಗೆ, ಅದನ್ನು ಮೀರಿದ್ದು ಅಂತ ನನಗೆ ಅನಿಸುತ್ತೆ. ಸಂಖ್ಯೆ ಬಗ್ಗೆ ಮಾತಾಡೋದಕ್ಕಿಂತ ನಿಮ್ಮ ಪ್ರತಿಭೆ, ನಿಮ್ಮ ಪ್ರಯತ್ನ, ನೀವು ತೊಗೊಂಡಿರುವಂಥ ಕಂಟೆಂಟ್ ಇದೆಯಲ್ಲ ಅದು ಗೆಲ್ಲುತ್ತೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ, ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮಾಧ್ಯಮದವರ ಸಹಕಾರ ಕೂಡ ಇಂಥ ಸಿನಿಮಾಗಳಿಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ರಾಘಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯಿತು ನನಗೆ. ಡಬ್ಬಿಂಗ್ಗಳನ್ನ ಫಸ್ಟು ಮೊದಲು ಯಾರೂ ನನ್ನ ಕೈಲಿ ಡಬ್ಬಿಂಗ್ ಮಾಡಿಸ್ತಾ ಇರಲಿಲ್ಲ. ನಾನು ಮಾಡ್ತಾ ಇದ್ದಿದ್ದೆಲ್ಲ 3 ಮಕ್ಕಳು 4 ಮಕ್ಕಳು ತಾಯಿರೋಳು, ನಾನು ತುಂಬ ಚಿಕ್ಕವಳು, ನನ್ನ ವಾಯ್ಸು ತುಂಬ ಎಳಸಾಗಿದೆ ಅಂತ ನನ್ನ ಕೈಲಿ ಯಾರೂ ಡಬ್ಬಿಂಗ್ ಮಾಡಿಸ್ತಾ ಇರಲಿಲ್ಲ. ಗೆಲುವಿನ ಸರ್ದಾರ ಚಿತ್ರದಲ್ಲಿ ಆ ಒಂದು ಪಾತ್ರ ನೋಡಿ ಶ್ರುತಿನೇ ಡಬ್ಬಿಂಗ್ ಮಾಡಬೇಕು ಅಂತ ಹಠ ಹಿಡಿದಿದ್ದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು. ಆ ಸಿನಿಮಾ ನಂತರನೇ ನಾನು ಎಲ್ಲರೂ ನನ್ನನ್ನು ಡಬ್ಬಿಂಗಿಗೆ ಕರೆಯೋಕ್ಕೆ ಶುರು ಮಾಡಿದ್ರು. ಆ ರೀತಿ ನನ್ನ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದು ಮಾತ್ರವಲ್ಲ, ನನ್ನಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟದ್ದು ಈ ಕುಟುಂಬ. ಆ ಸಿನಿಮಾದಲ್ಲಿ ತುಂಬ ಚಾಲೆಂಜಿಂಗ್ ರೋಲ್ ಇತ್ತು, ಈ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಒಂದು ಚಾಲೆಂಜಿಂಗ್ ಅಂತ ನಾನು ಅಂದ್ಕೊಳ್ತೀನಿ. ಈ ರೀತಿಯ ಒಳ್ಳೊಳ್ಳೆ ಅದ್ಭುತಗಳು ಈ ಸಿನಿಮಾದಲ್ಲಿದೆ. ಈ ಸಿನಿಮಾಗೆ ಒಳ್ಳೆಯದಾಗಲಿ. ನಮಸ್ಕಾರ, ಥ್ಯಾಂಕ್ ಯು, ಜೈ.